ವೀಕ್ಷಕ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಂತನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಬೊಜ್ಜು, ಕೆಟ್ಟ ಕೊಬ್ಬು, ಕೊಲೆಸ್ಟ್ರಾಲ್ ಅಂತಲ್ಲ, ಕೆಟ್ಟ ಕೊಬ್ಬು ಹೊರಗೆ ಹೋಗಬೇಕು. ಅತಿ ಅದ್ಭುತವಾದಂಥ ಅದ್ರ ಜೊತೆಗೆ ಮತ್ತೇನಪ್ಪ ಅಂತಂದರೆ ದೇಹದ ರಕ್ತ ಪರಿಸಂಚಲನ ಅಗದಿ ಉತ್ತಮವಾಗುತ್ತೆ, ಮತ್ತು ದೇಹ ಹಗುರಾಗತ್ತೆ, ನಿಮ್ಮದು ಹಗುರಾಗಕ್ಕೆ, ಮತ್ತು ಹೃದಯ ಸಂಬಂಧಿ ಏನಾದ್ರು ಕಾಯಿಲೆ ಇದ್ದು ಅಂದರೆ ಅದು ಸಹಿತ ಕಡಿಮೆ. ಅಂಥದ್ದು ಒಂದು ಮನೆ ಮತ್ತು ಮಾಹಿತಿ ನಿಮ್ಗೆ ಹೇಳ್ತೇನೆ. ಏನು ಭಾಳ ಅದ್ಭುತವಾದಂಥ ಮನೆ ಮದ್ದು, ಇದನ್ನು ಹೇಳಿದ ತಕ್ಷಣ ಇಷ್ಟ ಹೋದಲ್ಲ ಅದು ಅಂತೇಳಿ ನೀವು ಮಾಡಿ ಇದ್ರ ಉಪಯೋಗ ತೊಗೋಬೇಕು. ಸುಮ್ಮನೆ ನೀವು ಇಷ್ಟ ಅಂತೇಳಿ ಹೇಳಿರೋನಿಲ್ಲ, ಮಾಡಿರಿ, ತೊಗೊಂಡ್ರಿ, ಉಪಯೋಗ ಮಾಡಿರಿ. ಏನು ಯಾಕಂದ್ರೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಉಳಿದಿಲ್ಲ ಇದಕ್ಕೆ, ಮಾಡಿರಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ಬೈದಿರಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧ ಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನಪ್ಪ ಅಂದರೆ ಪೇರದ ಎಲೆ ಅಂತೀವಿ, ಅಥವಾ ಸೀಬೆ ಎಲೆ, ಸೀಬೆಕಾಯಿ ಅಂತ ಸೀಬೆ ಮರ ಅಂತಾರೆ ದಕ್ಷಿಣ ಕರ್ನಾಟಕದ ಕಡೆ. ಸೀಬೆ ಮರದ ಎಲೆ ಏನು ದೊಡ್ಡ ಎಲ್ಲಿ ಬೇಕಾದ್ರೆ ಸಿಗುತ್ತೆ, ತೊಳೆದು ಸ್ವಚ್ಛ ಮಾಡಿ ಇಟ್ಕೋಬೇಕು. ಅದನ್ನು ಪೇಸ್ಟರ ಮಾಡಿರಿ ಹಸಿಯಲ್ಲಿ ಇದ್ದರೆ, ಇಲ್ಲ ಅದನ್ನು ಸ್ವಚ್ಛಕ್ಕೆ ತೊಳೆದು ಎಲ್ಲಿ ಒಣಗಿಸಿ ನೀರು ನೀರಿನಂಶ ಹೋಗಂಗೆ ಒರೆಸಿ ನೆರಳಾಗಿ ಹಾಕಿ ಒಣಗಿಸ್ಬೇಕು. ಒಣಗಿಸಿ ಪೌಡರ್ ಮಾಡಿ ಇಟ್ಕೋಬೇಕು. ಚೂರ್ಣ ಪೌಡರ್ ಅಂದರೆ ದಟ್ ಮೀನ್ಸ್ ಚೂರ್ಣ, ಚೂರ್ಣ ಅಂದರೆ ಪೌಡರ್, ಅದನ್ನು ಮಾಡಿ ಇಟ್ಕೋಬೇಕು. ಇದಕ್ಕೆ ನಿಮ್ಮದು ಏನಪ್ಪ ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗ ಪೇಸ್ಟ್ ಬ್ರಷ್ ಮಾಡ್ತಾರೆ, ಪಾಸೆ ಆಡಿ ಎಲ್ಲ ಮಾಡಿ ಬಾಯಿ ತೊಗೊಂಡ ನಂತರ ಖಾಲಿ ಹೊಟ್ಟೆಗ ಒಂದು ಗ್ಲಾಸ್ ನೀರಿಟ್ಕೊಳ್ರಿ. 250 ml ಒಂದು ಗ್ಲಾಸ್ ನೀರಿಟ್ಕೊಳ್ರಿ. ಒಲೆ ಮೇಲೆ ಕುದಿಯಾಕಿಡ್ರಿ. ಅದಕ್ಕೆ ಒಂದು ಟೀಸ್ಪೂನ್ ಇದನ್ನು ಪೌಡರ್ ಹಾಕಿರಿ, ಪೌಡರ್ ಹಾಕಿರಿ, ಅಥವಾ ಹಸಿರು ತಗಲಿ ತಂದಿದ್ದಂದ್ರೆ ಪೇಸ್ಟ್ ಮಾಡಿ 5-10 ಎಲೆ ಜಜ್ಜಿ ಪೇಸ್ಟ್ ಮಾಡಿ ಹಾಕ್ಬೇಕು. ಅದಕ್ಕೆ ಅದು ಕುದಿಸಿ ಮಂದ ಉರಿಯ ಕುದಿಸ್ಬೇಕು. ಅದನ್ನು ಸಣ್ಣ ಉರಿಯ ಮಂದ ಉರಿಯ ಮೀನ್ಸ್ ಸಣ್ಣ ಉರಿ ಸಣ್ಣಗೆ ಕುದಿಬೇಕು. ಕೊಳ ಕೊಳ ಅನ್ನಬಾರ್ದು, ಭಾಳ ಉರಿ ಆಗಬಾರ್ದು, ಕಡಿಮೆ ಉರಿಯೊಳಗೆ ಕುದಿಸ್ಬೇಕು. ಕುದಿಸಿದ್ದ ಅದು ಪೇಸ್ಟಿನ ಅಂಶ ಅಥವಾ ಚೂರ್ಣದ ಅಂಶ ನೀರಿಗೆ ಬರ್ತೈತೆ. ಅದು ಬಂದಾಗ ಸೋಸ್ಕೋಬೇಕು, ಸೋಸಿಕೊಂಡು ಕುಡಿಬೇಕು, ಸೇವನೆ ಮಾಡಬೇಕು. ಇದು ಯಾವಾಗ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ. ಮತ್ತು ನಿಮಗೆ ಇನ್ನೂ ತೀವ್ರ ಬಂದು ಕಡಿಮೆ ಆಗಬೇಕಪ್ಪ ಅಂದರೆ ರಾತ್ರಿನೂ ಮಾಡಿ, ಸಾಯಂಕಾಲ ಬಿಫೋರ್ 1 ಗಂಟೆ ಮುಂಚಿತ, 1 ಗಂಟೆ 2 ಗಂಟೆ ಮುಂಚಿತನ ಊಟಕ್ಕಿಂತ ರಾತ್ರಿ ಊಟಕ್ಕಿಂತ ಮುಂಚಿತ 1-2 ಗಂಟೆ ಮುಂಚಿತ ಇದನ್ನು ಈ ಥರ ಕಷಾಯ ಮಾಡಿಕೊಂಡು ಕುಡಿಬೋದು. ಇದು ಕಷಾಯ ಅಂತಾರೆ. ಏನು ಇದರಿಂದ ಏನಾಗುತ್ತಪ್ಪ ಅಂದರೆ ಕೆಟ್ಟ ಕೊಬ್ಬು ಅಂತ ಏನಿದೆ ಬಜ್ಜಿನ ಅದು ಕೊಬ್ಬು ಎಲ್ಲ ಹೋಗ್ಬಿಡ್ತದೆ. ಕೆಂಪು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಾರಲ್ಲ, ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗ್ಬಿಡ್ತೈತಿ. ಏನು ಕೆಟ್ಟ ಕೊಬ್ಬು ರಕ್ತ ಸಂಚಲನ ಅಗದಿ ಫಸ್ಟ್ ಕ್ಲಾಸ್ ಆಗುತ್ತೆ. ಏನು ನಿಮ್ಮ ದೇಹದ ರಕ್ತ ಸಂಚಲನ ಭಾಳ ಹಗುರಾಗಿರುತ್ತೆ, ಮತ್ತು ನಿಮ್ಮ ದೇಹ ಹಗುರಾದಂಗೆ ಅನಿಸುತ್ತೆ, ನಿಮಗೆ ಅಗದಿ ಪುರುಪು ಬರ್ತೈತೆ ನಿಮಗೆ. ಏನು ಮತ್ತು ಹೃದಯ ಸಂಬಂಧಿ ಏನಾದ್ರು ಕಾಯಿಲೆ ಇದ್ದು ಅಂದರೆ ಅವು ಸೈಟ್ ಕಡಿಬೇಕು. ಹೃದಯ ಸಂಬಂಧ ಕಾಯಿಲೆ ಇದ್ದು ಅಂದರೆ ಅವು ಸೈಟ್ ಕಡಿಬೇಕು. ಮಾಡಿ ಇದು ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಮತ್ತು ನಮ್ಮ ಆಶ್ರಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಭೇಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.